ಓಂ ನಮೋ ಶಂಭುನಾಗಲಿಂಗೇಶ್ವರಾಯ ನಮಃ. ಲೋಕಕ್ಕೆಲ್ಲ ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ, ನಮ್ಮನ್ನು ಕಾಪಾಡುವವನೇ ಸರ್ವೇಶ್ವರ. ಆ ಸರ್ವೇಶ್ವರನೇ ನಮ್ಮ ಶ್ರೀ ಶಂಭುನಾಗಲಿಂಗೇಶ್ವರ. ಹರಿವ ನೀರೊಂದೇ, ಉರಿವ ಅಗ್ನಿಯೊಂದೇ, ಈ ಮಾನವ ಕುಲವೊಂದೇ. ನಯನ ಮನೋಹರವಾದ ಬೆಡುಗು ಬಿನ್ನಾಣಗಳಿಗೆ, ಆಸೆಯ ಮೋಸದ ಬಲೆಗೆ ಬಿದ್ದು ಕಡು ಕಷ್ಟಗಳಿಗೆ ಸಿಲುಕಿ ನೊಂದು ಬೆಂದು ಬರಡಾಗಿರುವ ಮಾನವನು ಈ ಮಾಯಾ ಪ್ರಪಂಚದಲ್ಲಿ ಬಳಲಿ ನರಳುತ್ತಿರುವಾಗ ಶ್ರೀ ಶಂಭುನಾಗಲಿಂಗೇಶ್ವರ ಸ್ವಾಮಿಯು ತನ್ನ ಲೀಲಾಪವಾಡಗಳನ್ನು ತನ್ನ ಭಕ್ತರಿಗೆ ತೋರಿಸಲು ಧರೆಗಿಳಿದು ಬಂದ ಮಹಾನ್ ಮಹಿಮ. ಬೇಡಿ ಬಂದ ಭಕ್ತರ ಬೇಡಿಕೆಗಳನ್ನು ಈಡೇರಿಸಲು ದೇವರು ಎಂಬ ಪದಕ್ಕೆ ಅರ್ಥಗರ್ಭಿತವಾಗಿ ಹೇಳುವುದಾದರೆ, ದೇ ಎಂದರೆ ದೇಹವೇ ಇಲ್ಲದ, ವಾ ಎಂದರೆ ವರ್ಣ ಅಥವಾ ವ್ಯಾಮೋಹವಿಲ್ಲದ, ರೂ ಎಂದರೆ ರೂಪವೇ ಇಲ್ಲದಿರುವುದೇ ದೇವರು. ಹೀಗೆ ದೇಹವಿಲ್ಲದ, ವರ್ಣವಿಲ್ಲದ, ರೂಪವಿಲ್ಲದ ಒಂದು ಲಿಂಗವು ಇದೇ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕೋಟೆಕೊಪ್ಪ ಗ್ರಾಮದಿಂದ ಆಲ್ಕುಳಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಬೋರೆಹೊಲ ಎಂದು ಹೆಸರಾದ ದಿವಂಗತ ಶ್ರೀಮತಿ ಚಿಕ್ಕೀರಮ್ಮ ಶ್ರೀ ಕಾಳೇಗೌಡರ ತೋಟದಲ್ಲಿ ಉದ್ಭವಿಸಿ ಶ್ರೀ ಸಪ್ತಶರಣರ ಕ್ಷೇತ್ರ ಎಂದು ಎಲ್ಲೇ ಕಟ್ಟಿ ಶರಣೆಂದು ಬಂದವರ ಕಡು ಕಷ್ಟಗಳನ್ನು ಬೆಂಕಿಗೆ ಸೋಕಿದ ಕರ್ಪೂರದಂತೆ ಮಾಡುತ್ತಿರುವ ಶ್ರೀ ಆಲ್ಕುಳೇಶ್ವರ ಅವತಾರ ಶ್ರೀ ಶಂಭುನಾಗಲಿಂಗೇಶ್ವರ ಸ್ವಾಮಿಯ ಲೀಲಾ ಭಕ್ತಿಗೀತೆಗಳನ್ನು ನಾವೆಲ್ಲ ಕೇಳಿ ನರಜನ್ಮ ಪಾವನ ಮಾಡಿಕೊಳ್ಳೋಣ. ಬೋರೆ ಹೊಲ ಹಾಸ್ಕೊಂಡು ಬರೇಕಲ್ ಬೆಟ್ಟ ಹೊದ್ಕೊಂಡು ಪಾತಾಳಕ್ಕೆ ಬೇರ್ಕೊಟ್ಟಿ ತನ್ನ ಕೀರ್ತಿ ಮುಗಿಲು ಮುಟ್ಟಿ ಗಂಡುಲಿ ಬೆನ್ನೇರಿ ವಾಲಾಡ್ತಾ ಬರುವಂತ ಪರಮೇಶ್ವರನ ಪ್ರತಿರೂಪ ಶ್ರೀ ಶಂಭುನಾಗಲಿಂಗೇಶ್ವರನ ಪಾದಕ್ಕೆ ಉಘೇನ್ರಪ್ಪ ಉಘೇ 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 ನಮ್ ಜಡೇಸ್ವಾಮಿ ಪಾದಕ್ಕೊಂದ್ಸರಿ ಉಘೇನ್ರಪ್ಪ ಉಘೇ 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 ಭಕ್ತರನ್ನೆಲ್ಲ ಕಾಪಾಡೋ ಸ್ವಾಮಿಗೊಂದ್ಸರಿ ಉಘೇನ್ರಪ್ಪ ಉಘೇ ಉಘೇ ಉಘೇ